ಹನ್ನೆರಡನೇ ವಾರದ ಪಂಚಾಯಿತಿಗೆ ಕಿಚ್ಚ ಸುದೀಪ್ ಅವರು ಎಂದಿನಂತೆ ಖಡಕ್ಕಾಗಿಯೇ ಎಂಟ್ರಿ ಕೊಟ್ಟಿದ್ದಾರೆ ಬಂದ್ ಕೂಡಲೇ ಬಿಸಿ ಬಿಸಿ ಕಾಫಿಯನ್ನು ಕೊಟ್ಟು ಸ್ಪರ್ಧಿಗಳ ಚಳಿ ಬಿಡಿಸಿದ್ದಾರೆ ಕಿಚ್ಚ ಸುದೀಪ್ ಅವರು ಹೌದು ಬಿಗ್ ಬಾಸ್ ಸೀಸನ್ ಹತ್ತು ಮುಗಿಯುವುದಕ್ಕೆ ಇನ್ನೇನು ಕೆಲವೇ ದಿನ ಬಾಕಿ ಇರೋದು ಕೆಲ ಸ್ಪರ್ಧಿಗಳು ಮೊದಲಿದ್ದಂತೆ ಇಲ್ಲ ಒಳ್ಳೆಯವರಾಗಿ ಕಾಣ್ತಾ ಇದ್ದವರು ನಿಧಾನಕ್ಕೆ ಕೆಟ್ಟವರಾಗಿ ಕಾಣಿಸ್ತಾ ಇದ್ದಾರೆ ಅಥವಾ ಅತಿ ಹೆಚ್ಚು ಅಭಿಮಾನಿಗಳನ್ನ ಪಡ್ಕೊಂಡಿದ್ದ ಕೆಲ ಸ್ಪರ್ಧಿಗಳು ತಮ್ಮದೇ ಅತಿಯಾದ ವರ್ತನೆಯಿಂದ ಅಭಿಮಾನಿಗಳನ್ನ ಕಳ್ಕೊತಾ ಬರ್ತಿದ್ದಾರೆ ಇನ್ನು ಕೆಟ್ಟವರಾಗಿ ಕಾಣಿಸಿಕೊಂಡವರು ಈಗ ಒಳ್ಳೆಯವರಾಗಿ ಕಾಣಿಸಿಕೊಳ್ತಿದ್ದಾರೆ ಒಟ್ನಲ್ಲಿ ಎಲ್ಲವೂ ಪಲ್ಟಾ ಆಗ್ತಾ ಇದೆ ಅನ್ನೋದು ಸದ್ಯಕ್ಕೆ ಗೊತ್ತಾಗ್ತಾ ಇದೆ ಇವೆಲ್ಲದಕ್ಕೂ ಕಿವಿ ಹಿಂಡುವುದಕ್ಕಂತಾನೆ ಕಿಚ್ಚ ಸುದೀಪ್ ಅವರು ಆಗಿಯೇ ಎಂಟ್ರಿ ಕೊಟ್ಟಿದ್ದಾರೆ ಕಿಚ್ಚ ಸುದೀಪ್ ಅವರು ವೇದಿಕೆಗೆ ಎಂಟ್ರಿ ಕೊಡ್ತಾ ಇದ್ದಂತೆ ಸ್ವಲ್ಪ ಕೋಪದಲ್ಲೇ ಬಂದಿರುವಂತೆ ಅವರ ಮಾತಿನ ದಾಟಿ ಹೇಳ್ತಾ ಇದೆ ಹೌದು ವಿನಯ್ ಮತ್ತೆ ಕಾರ್ತಿಕ್ ಅವರನ್ನ ಸ್ಟೋರ್ ರೂಮ್ಗೆ ಕಳುಹಿಸಿದ ಕಿಚ್ಚ ಸುದೀಪ್ ಅವರು ಕಾಫಿಯನ್ನ ತರಿಸ್ತಾರೆ ನಂತರ ಎಲ್ರಿಗೂ ಕಾಫಿಯನ್ನ ಕೊಟ್ಟು ಕಾಫಿ ಏನಕ್ಕೆ ಕೊಟ್ಟಿರ್ಬೋದು ನಾನು ಅಂತ ಸ್ಪರ್ಧಿಗಳಿಗೆ ಪ್ರಶ್ನೆ ಮಾಡಿದ್ದಾರೆ ಕಿಚ್ಚ ಇದಕ್ಕೆ ವಿನಯ್ ಅವರು ರೀಚಾರ್ಜ್ ಸರ್ ಅಂತ ಹೇಳಿದ್ದಾರೆ ಇದಾದ ನಂತರ ಕಿಚ್ಚ ಸುದೀಪ್ ಅವರು ಮನೆಯವರು ಬಂದರು ಖುಷ್ ಖುಷಿಯಾಗಿ ಇದ್ರೆ ನಿಮ್ಮ ಮನೆಯವರೆಲ್ಲ ವಾಪಸ್ ಹೋಗಾಯಿತು ಯಥಾ ಪ್ರಕಾರ ನಮ್ಮ ಮಾತುಗಳನ್ನ ಪ್ರಾರಂಭ ಮಾಡೋಣ ಅಂತ ಖಡಕ್ ಆಗಿ ಕಿಚ್ಚ ಸುದೀಪ್ ಅವರು ಸ್ಪರ್ಧಿಗಳ ಜೊತೆ ಹೇಳಿದ್ದಾರೆ ಒಟ್ನಲ್ಲಿ ಈ ಮೂಲಕ ಅಂದರೆ ಕಾಫಿ ಕೊಡುವ ಮೂಲಕ ಯಾವುದೋ ಒಂದು ಮುನ್ಸೂಚನೆಯನ್ನ ಕಿಚ್ಚ ಸುದೀಪ್ ಅವರು ಕೊಟ್ಟಿದ್ದಾರೆ ಈಗಾಗಲೇ ಈ ಪ್ರೋಮೋ ನೋಡಿದ ವೀಕ್ಷಕರು ವಿಧ ವಿಧವಾದ ಕಮೆಂಟ್ಗಳನ್ನ ಹಾಕಿ ಕಾಫಿ ಕೊಟ್ಟಿದ್ದು ಯಾಕೆ ಇದರ ಹಿಂದಿರುವ ಅರ್ಥವಾದರೂ ಏನು ಅಂತ ಸಿಕ್ಕಾಪಟ್ಟೆ ಯೋಚಿಸ್ತಾ ಇದ್ದಾರೆ ಇನ್ನು ಕೆಲವರ ಪ್ರಕಾರ ವಿನಯ್ ಹೇಳಿದಂತೆ ಸ್ಪರ್ಧಿಗಳನ್ನು ರೀಚಾರ್ಜ್ ಮಾಡೋದಕ್ಕೆ ಕಾಫಿ ಕೊಟ್ರಾ ಅಂದರೆ ಕಳೆದ ವಾರ ಫ್ಯಾಮಿಲಿ ಜೊತೆ ಎಂಜಾಯ್ ಮಾಡಿದ್ದಲ್ಲದೆ ಸ್ಪರ್ಧಿಗಳು ಮನಸ್ತಾಪವನ್ನು ಮರೆತು ಒಂದಾಗಿದ್ರು ಆದರೆ ಇನ್ಮುಂದೆ ಅದೆಲ್ಲ ಇಲ್ಲಿ ನಡೆಯೋಲ್ಲ ಅನ್ನೋ ಎಚ್ಚರಿಕೆಯನ್ನ ಕಿಚ್ಚ ಸುದೀಪ್ ಅವರು ಈ ಮೂಲಕ ಕೊಡ್ತಿದ್ದಾರೆ ಅಂತ ಅನಿಸ್ತಾ ಇದೆ ಎಂಬುದಾಗಿ ಜನ ಮಾತನಾಡಿಕೊಳ್ತಿದ್ದಾರೆ ಒಟ್ನಲ್ಲಿ ಕಾದು ನೋಡಬೇಕು ಅಂದಹಾಗೆ ಬಿಗ್ ಬಾಸ್ನ ಸ್ಪರ್ಧಿಗಳು ತಾವು ಈ ವಾರ ಬೆಸ್ಟ್ ಕೊಟ್ಟು ಕಿಚ್ಚನಿಂದ ಮೆಚ್ಚುಗೆಯ ಚಪ್ಪಾಳೆಯನ್ನ ಪಡ್ಕೋಬೇಕು ಅಂತ ತುಂಬಾನೇ ಕಾಯ್ತಾ ಇರ್ತಾರೆ ವೀಕ್ಷಕರು ಅಷ್ಟೇ ತಮ್ಮ ನೆಚ್ಚಿನ ಸ್ಪರ್ಧಿಗೆ ಕಿಚ್ಚನ್ನ ಚಪ್ಪಾಳಿ ಸಿಗಬೇಕು ಅಂತ ಕಮೆಂಟ್ ಮೂಲಕ ಕೇಳಿಕೊಳ್ತಾನೆ ಇರ್ತಾರೆ ಆದರೆ ಕೊನೆಯಲ್ಲಿ ಕಿಚ್ಚನಿಗೆ ಯಾವ ಸ್ಪರ್ಧಿ ಪ್ರತಿ ವಾರ ಚೆನ್ನಾಗಿ ಆಟ ಆಡ್ತಾರೋ ಅವರನ್ನ ಗುರುತಿಸಿ ಕೊಡ್ತಾರೆ ಅದರಂತೆ ಇಂದು ಕೂಡ ಯಾರು ಊಹಿಸದ ಸ್ಪರ್ಧೆಗೆ ಕಿಚ್ಚನಿಂದ ಮೆಚ್ಚುಗೆಯ ಚಪ್ಪಾಳೆ ಸಿಕ್ಕಿದೆ ಬಹುತೇಕ ವೀಕ್ಷಕರು ಹನ್ನೊಂದನೇ ವಾರದಲ್ಲಿ ಸಂಗೀತ ಶೃಂಗೇರಿಯವರು ಅತ್ಯುತ್ತಮ ಆಟವನ್ನ ಆಡಿದ್ರು ಹಾಗೆಯೇ ಹನ್ನೆರಡನೇ ವಾರದಲ್ಲೂ ಇಂಡಿವಿಜುವಲ್ ಆಗಿ ಆಡಿದಲ್ಲದೆ ಎಲ್ಲರ ಜೊತೆ ಚೆನ್ನಾಗಿ ಬೆರೆತಿದ್ರು ಹಾಗಾಗಿ ಈ ವಾರದ ಕಿಚ್ಚನ ಚಪ್ಪಾಳೆ ಸಂಗೀತಗೆ ಹೋಗಬೇಕು ಅಂತ ಅದೆಷ್ಟೋ ಮಂದಿ ಕಮೆಂಟ್ಗಳ ಮೂಲಕ ಹೇಳಿದ್ದಾರೆ ಆದರೆ ಈ ಬಾರಿ ಕಿಚ್ಚನ ಚಪ್ಪಾಳೆ ವಿನಯ್ ಅವರಿಗೆ ಸಿಗುವ ಸಾಧ್ಯತೆ ತುಂಬಾನೇ ಇದೆ ಹೌದು ವಿನಯ್ ಗೌಡ ಅವರು ಹತ್ತು ವಾರಗಳಲ್ಲಿ ಒಂದು ರೀತಿಯಾಗಿ ಕಾಣಿಸಿಕೊಂಡಿದ್ರೆ ಹನ್ನೊಂದು ಮತ್ತು ಹನ್ನೆರಡನೇ ವಾರದಲ್ಲಿ ಇನ್ನೊಂದು ರೀತಿಯಲ್ಲಿ ಕಾಣಿಸಿಕೊಂಡಿದ್ರು ಅಗ್ರೆಸಿವ್ ಆಗಿ ಆಟ ಆಡದೆ ಎಲ್ಲರ ಜೊತೆ ಚೆನ್ನಾಗಿ ಬೆರೆತಿದ್ರು ಈ ಕಾರಣಕ್ಕೆ ಕಿಚ್ಚನ ಚಪ್ಪಾಳೆ ಕೊಡ್ತಾರೆ ಅಂತ ಹೇಳೋದಿಲ್ಲ ಬದಲಾಗಿ ವಿನಯ್ ಅವರು ಹನ್ನೊಂದನೇ ವಾರದ ಟಾಸ್ಕ್ನಲ್ಲಿ ಉತ್ತಮವಾಗಿ ಆಡಿದ್ರು ಹಾಗೆ ಹನ್ನೆರಡನೇ ವಾರದ ಫ್ಯಾಮಿಲಿ ವೀಕ್ನಲ್ಲೂ ಸಿಕ್ಕಾಪಟ್ಟೆ ಫನ್ ಮಾಡಿದ್ದಾರೆ ಇವರ ಈ ಆಟದಲ್ಲಿ ಆದ ಬದಲಾವಣೆಗೆ ಕಿಚ್ಚನ ಚಪ್ಪಾಳೆ ವಿನಯ್ಗೆ ಸಿಗುತ್ತೆ ಅಂತ ಅಂದಾಜಿಸಲಾಗಿದೆ ಆದರೆ ಒಂದು ವೇಳೆ ವಿನಯ್ಗೆ ಕಿಚ್ಚನ ಚಪ್ಪಾಳೆಯನ್ನ ಕೊಟ್ರೆ ಎಷ್ಟು ಜನರಿಗೆ ಇಷ್ಟವಾಗುತ್ತೆ ಅನ್ನೋದು ಗೊತ್ತಿಲ್ಲ ಆದರೆ ಎರಡು ವಾರಗಳಲ್ಲಿ ಸಿಕ್ಕಾಪಟ್ಟೆ ಬದಲಾವಣೆ ಅವರಲ್ಲಿ ಕಂಡಿದೆ ಕೆಲವರು ಇದನ್ನ ಸ್ಟ್ರಾಟರ್ಜಿ ಅಂದ್ರೆ ಇನ್ನು ಕೆಲವರು ಫಿನಾಲೆ ಹತ್ರ ಬರ್ತಾ ಇರೋದ್ರಿಂದ ಎಲ್ಲ ಡ್ರಾಮಾ ಅಂತಿದ್ದಾರೆ ವೀಕ್ಷಕರು ಇನ್ನು ಈ ವಾರ ಕಿಚ್ಚ ಸುದೀಪ್ ಅವರು ವರ್ತೂರ್ ಸಂತೋಷ್ ಅವರಿಗೆ ಕ್ಲಾಸ್ ತಗೋತಾರೆ ಯಾಕಂದ್ರೆ ಬಿಗ್ ಬಾಸ್ನಲ್ಲಿ ಜನರ ವೋಟ್ನ ಜೊತೆಗೆ ಟಾಸ್ಕ್ನಲ್ಲಿ ಎಷ್ಟು ಉತ್ತಮವಾಗಿ ಭಾಗಿಯಾಗ್ತೀಯಾ ಎಷ್ಟು ಬೆಸ್ಟ್ ಕೊಡ್ತೀಯಾ ಅನ್ನೋದು ಕೂಡ ಮ್ಯಾಟರ್ ಆಗುತ್ತೆ ಆದರೆ ಯಾಕೋ ವರ್ತೂರ್ ಸಂತೋಷ್ ಅದನ್ನೆಲ್ಲ ಲೆಕ್ಕಕ್ಕೆ ತಗೊಳ್ಳದೆ ಇದ್ದಾರೆ ಅಂತ ಕಾಣಿಸುತ್ತೆ ವರ್ತೂರ್ ಸಂತೋಷ್ ಅವರು ಕ್ಯಾಪ್ಟನ್ಸಿ ಟಾಸ್ಕ್ ಆಡೋದಕ್ಕೂ ಇಂಟ್ರೆಸ್ಟ್ ಇಲ್ಲ ಮನೆಯ ಇನ್ನಿತರ ಟಾಸ್ಕ್ನಲ್ಲೂ ಕೂಡ ಹೆಚ್ಚು ಇಂಟ್ರೆಸ್ಟ್ನ ತೋರಿಸಲ್ಲ ಜನ ಉಳಿಸಿದ್ರೆ ಇರ್ತೀನಿ ಇಲ್ಲಾಂದ್ರೆ ಹೋಗ್ತೀನಿ ಅನ್ನುವ ಆಲೋಚನೆಯಲ್ಲಿದ್ದಾರೆ ಆದರೆ ಇದರಿಂದ ಉಳಿದ ಸ್ಪರ್ಧಿಗಳಿಗೆ ಸರಿ ಕಾಣಿಸ್ತಾ ಇಲ್ಲ ನಾವಿಲ್ಲಿ ಹಂಡ್ರೆಡ್ ಪರ್ಸೆಂಟ್ ಕೊಟ್ಟು ಆಟ ಆಡಿದ್ರೂ ಎಲಿಮಿನೇಟ್ ಆಗಿ ಹೋಗ್ತಿದ್ದೀವಿ ಅಂದ್ರೆ ವರ್ತೂರ್ ಅವರು ಪ್ರಯತ್ನ ಕೂಡ ಪಡದೆ ಯಾವುದ್ರಲ್ಲೂ ಇಂಟ್ರೆಸ್ಟ್ ತೋರಿಸದೇ ಇದ್ರೂ ಕೂಡ ಉಳ್ಕೊತಾ ಇದ್ದಾರೆ ಹೀಗಿದ್ದಾಗ ಉಳಿದವರಿಗೆ ಇದ್ಯಾಕೋ ಸರಿ ಅಂತ ಕಾಣಿಸ್ತಾ ಇಲ್ಲ ಹಾಗಾಗಿ ಇದನ್ನೇ ಪದೇ ಪದೇ ಸ್ಪರ್ಧಿಗಳು ವರ್ತುರವರ ಮೇಲೆ ಆರೋಪ ಮಾಡ್ತಾ ಬಂದಿರೋದು ಆದ್ರೆ ವರ್ತೂರ್ ಸಂತೋಷ್ ಅವರಿಗೆ ಈ ಹಿಂದೆ ಅತಿ ಹೆಚ್ಚು ವೋಟ್ ಬಂದಿದೆ ಅಂತ ಹೇಳಿದ ನಂತರ ಅವರಿಗೆ ಅಹಂಕಾರ ಬಂದಿದೆ ಅನ್ನೋದು ಹಲವರ ಅನಿಸಿಕೆ ಹಾಗಾಗಿ ಈ ವಾರ ವರ್ತೂರ್ ಸಂತೋಷ್ ಅವರ ಅಹಂಕಾರವನ್ನ ಕಿಚ್ಚ ಸುದೀಪ್ ಅವರು ಬಿಡಿಸ್ತಾರೆ ಅನ್ನೋದು ಪಕ್ಕಾ ಅನ್ಬೋದು ಈಗಾಗಲೇ ವರ್ತೂರ್ ಸಂತೋಷ್ ಅವರ ಈ ನಡೆ ಬಗ್ಗೆ ಜನ ಕೂಡ ಅಸಮಾಧಾನ ಹೊರಹಾಕಿದ್ದಾರೆ ಯಾಕೋ ವರ್ತೂರ್ ಅವರು ಸರಿಯಾಗಿ ಆಡ್ತಾ ಇಲ್ಲ ಎಂಬ ಮಾತುಗಳನ್ನ ಹೇಳ್ತಾ ಬರ್ತಿದ್ದಾರೆ ಹಾಗಾಗಿ ಕಿಚ್ಚನಿಂದ ಕ್ಲಾಸ್ ಇರೋದಂತೂ ಪಕ್ಕಾ ಅಂತಿದ್ದಾರೆ ವೀಕ್ಷಕರು ಇನ್ನು ಕಳೆದ ವಾರ ಕಿಚ್ಚನಿಲ್ಲದ ಪಂಚಾಯಿತಿ ನಡೆದಿತ್ತು ಆಗ ದೊಡ್ಡ ಮನೆಗೆ ಕಾಲಿಟ್ಟಿದ್ದು ಬಿಗ್ ಬಾಸ್ನ ಮಾಜಿ ವಿನ್ನರ್ ಶ್ರುತಿ ಅವರು ಹೌದು ಶ್ರುತಿ ಅವರು ಬಿಗ್ ಬಾಸ್ಗೆ ಬಂದಾಗ ಕೆಲ ಸ್ಪರ್ಧಿಗಳು ಅವರ ಮಾತಿಗೆ ಬೆಲೆ ಕೊಡದೆ ವಾದಗಳನ್ನ ಮಾಡಿದ್ರು ಅತಿಥಿಯ ಮುಂದೇನೆ ಕಿತ್ತಾಡಿಕೊಂಡಿದ್ರು ಕೆಲವರು ಹಾಗಾಗಿ ಈ ಬಗ್ಗೆ ಕೂಡ ಕಿಚ್ಚ ಸುದೀಪ್ ಅವರು ಸ್ಪರ್ಧಿಗಳ ಕಿವಿ ಹಿಂಡಲಿದ್ದಾರೆ ವಿನಯ್ ಅವರು ಕೂಡ ಶ್ರುತಿ ಅವರ ಮಾತಿಗೆ ಬೆಲೆ ಕೊಡದಂತೆ ವರ್ತಿಸಿದ್ದಾರೆ ಹಾಗಾಗಿ ಇದನ್ನ ಕಿಚ್ಚ ಸುದೀಪ್ ಅವರು ವಿನಯ್ ಅವರಿಗೆ ಕೇಳುವ ಸಾಧ್ಯತೆ ತುಂಬಾ ಇದೆ ಅಂತ ಹೇಳಲಾಗ್ತಾ ಇದೆ ಇನ್ನು ಕೆಲ ದಿನಗಳಿಂದ ಕಾರ್ತಿಕ್ ಅವರು ಟ್ರ್ಯಾಕ್ ತಪ್ಪಿದ್ದಾರೆ ಅಂತ ಎದ್ದು ಕಾಣಿಸ್ತಿದೆ ಅವರಿಗೂ ಕಿಚ್ಚ ಎಚ್ಚರಿಕೆಯನ್ನ ಕೊಡಲಿದ್ದಾರೆ ಕಾರ್ತಿಕ್ ಇಷ್ಟು ವಾರ ಹೇಗಿದ್ರು ಅಂದರೆ ಪಕ್ಕ ಇವರೇ ವಿನ್ನರ್ ಎಂಬ ರೇಂಜ್ಗೆ ಫ್ಯಾನ್ಸ್ ಇದ್ರು ಆದರೆ ಆಟದಲ್ಲಿ ಬದಲಾವಣೆಯಾದ ಬಳಿಕ ಅವರ ಅಭಿಮಾನಿಗಳೇ ತಿರುಗಿ ಬಿದ್ದಿದ್ದಾರೆ ದಿನ ನಿಮ್ಮ ಆಟಕ್ಕೆ ಅಭಿಮಾನಿಯಾಗಿದ್ದೆವು ಆದ್ರೆ ಇಷ್ಟು ವಾರ ಸಪೋರ್ಟ್ ಮಾಡ್ತಾ ಬಂದಿದ್ದಕ್ಕೆ ವೇಸ್ಟ್ ಆಯಿತು ಅಂತೆಲ್ಲ ಕಮೆಂಟ್ ಮಾಡಿರೋದನ್ನ ಗಮನಿಸಬಹುದು ಹಾಗಾಗಿ ಕಾರ್ತಿಕ್ಗೆ ಕೂಡ ಕಿಚ್ಚ ಸುದೀಪ್ ಅವರು ಬೆಂಡೆತ್ತಲಿದ್ದಾರೆ ಇನ್ನು ಫಿನಾಲೆಗೆ ಕೆಲವೇ ದಿನ ಇರುವಾಗ ಸ್ಪರ್ಧಿಗಳು ತಮ್ಮ ಆಟವನ್ನ ಕೆಡಿಸಿಕೊಂಡು ಬಂದರೆ ಇಷ್ಟು ದಿನ ಹಾಕಿರುವ ಎಫರ್ಟ್ಗೆ ಯಾವುದೇ ಬೆಲೆ ಇರೋದಿಲ್ಲ ಅದಕ್ಕಾಗಿಯೇ ಕಿಚ್ಚ ಎಲ್ಲರನ್ನ ಎಚ್ಚರಿಸೋದಕ್ಕಂತಾನೇ ಬಿಗ್ ಬಾಸ್ಗೆ ಆಗಿ ಎಂಟ್ರಿ ಕೊಟ್ಟಿದ್ದಾರೆ ಅದು ಅಲ್ಲದೆ ಕಾರ್ತಿಕ್ ಅವರು ಕಿಚ್ಚ ಸುದೀಪ್ ಅವರು ಕೊಟ್ಟ ಸಲಹೆಯನ್ನ ಸರಿಯಾಗಿ ಪಾಲಿಸ್ತಾ ಇದ್ದಂತೆ ಇಲ್ಲ ಕಿಚ್ಚ ಸುದೀಪ್ ಅವರು ಹೇಳಿದ್ದೇನೋ ಇವರೇನೋ ಮಾಡ್ತಾ ಇದ್ದಂತೆ ಇದೆ ಒಟ್ನಲ್ಲಿ ಕಾರ್ತಿಕ್ ಅವರಿಗೂ ಕೂಡ ಕಿಚ್ಚ ಕಿವಿ ಹಿಂಡೋದಂತೂ ಪಕ್ಕಾ ಅಂದಹಾಗೆ ಹದಿಮೂರನೇ ವಾರ ಯಾರು ಬಿಗ್ ಬಾಸ್ನಿಂದ ಹೋಗ್ತಾರೆ ಎಂಬ ಚರ್ಚೆ ಕೂಡ ವೀಕ್ಷಕರ ವಲಯದಲ್ಲಿ ಶುರುವಾಗಿದೆ ಬಿಗ್ ಬಾಸ್ ಸೀಸನ್ ಹತ್ತು ಹದಿಮೂರನೇ ವಾರಕ್ಕೆ ಕಾಲಿಡೋದಕ್ಕೆ ಸಜ್ಜಾಗಿದೆ ಸ್ಪರ್ಧಿಗಳ ಮಧ್ಯೆ ಪೈಪೋಟಿ ಕೂಡ ಹೆಚ್ಚಾಗಿದೆ ಈ ವಾರ ಒಟ್ಟು ಎಂಟು ಮಂದಿ ನಾಮಿನೇಟ್ ಆಗಿದ್ದು ವರ್ತೂರ್ ಸಂತೋಷ್ ತುಕಾಲಿ ಸಂತೋಷ್ ವಿನಯ್ ಗೌಡ ಮೈಕಲ್ ಸಂಗೀತಾ ಕಾರ್ತಿಕ್ ಸಿರಿ ಹಾಗೂ ತನಿಷಾ ಇದ್ದಾರೆ ಈಗಾಗಲೇ ಸ್ಪರ್ಧಿಗಳ ಕುಟುಂಬದವರು ಮನೆಗೆ ಎಂಟ್ರಿ ಕೊಟ್ಟು ಸದಸ್ಯರಿಗೆ ಕಿವಿಮಾತನ್ನ ಹೇಳಿ ಹೋಗಿದ್ದಾರೆ ಅದರಂತೆ ಆಟವನ್ನು ಕೂಡ ಶುರು ಮಾಡಿದ್ದಾರೆ ಸ್ಪರ್ಧಿಗಳು ಇನ್ನು ಕೆಲವೇ ವಾರಗಳಲ್ಲಿ ಫಿನಾಲೆ ಕೂಡ ನಡೆಯಲಿದೆ ಯಾರು ಗೆಲ್ತಾರೆ ಅನ್ನುವ ಕುತೂಹಲ ಕೂಡ ಎಲ್ಲರಲ್ಲೂ ಇದೆ ಇನ್ನು ವೀಕೆಂಡ್ ಎಪಿಸೋಡ್ನಲ್ಲಿ ಯಾರು ಔಟ್ ಆಗ್ತಾರೆ ಅನ್ನೋದು ಕೂಡ ಕುತೂಹಲವನ್ನ ಕೆರಳಿಸಿದೆ ಕಳೆದ ವಾರ ಅವಿನಾಶ್ ಶೆಟ್ಟಿ ದೊಡ್ಡಮನೆಯ ಜರ್ನಿ ಮುಗಿಸಿದ್ರು ಡಬಲ್ ಎಲಿಮಿನೇಷನ್ ಅಂತ ಬಿಗ್ ಬಾಸ್ ಮೊದಲಿಗೆ ಹೇಳಿದ್ರು ಕೂಡ ಬಳಿಕ ಮೈಕಲ್ ಅವರು ಸೇಫ್ ಆಗಿರೋದನ್ನ ಅನೌನ್ಸ್ ಮಾಡಿದ್ರು ಮನೆಯಲ್ಲಿರುವ ಹತ್ತು ಮಂದಿ ಸ್ಪರ್ಧಿಗಳ ಪೈಕಿ ಎಂಟು ಮಂದಿ ನಾಮಿನೇಟ್ ಆಗಿದ್ದು ಯಾರು ಮನೆಯಲ್ಲಿ ಉಳ್ಕೋತಾರೆ ಅಂತ ಕಾದ್ ನೋಡಬೇಕು ಕಳೆದ ವಾರದಿಂದಲೂ ಕೂಡ ಸಂಗೀತ ವರ್ತುರ್ ಸಂತೋಷ್ ಮೈಕಲ್ ಎಲ್ಲರೂ ಕೂಡ ಸೇಫ್ ಆಗ್ತಾ ಬರ್ತಾ ಇದ್ದಾರೆ ಆದರೆ ಸಿರಿ ಕೂಡ ಕಳೆದ ವಾರ ಸೇಫ್ ಆಗಿದ್ರು ಆದ್ರೀಗ ಸಿರಿ ಅವರು ಬಿಗ್ ಬಾಸ್ನಿಂದ ಹೊರ ಹೋಗ್ತಾರೆ ಎಂಬ ಮಾತುಗಳು ಜೋರಾಗಿ ಕೇಳಿ ಬರ್ತಿದೆ ಕಳೆದ ವಾರ ಸಿರಿ ಹೋಗ್ತಾರೆ ಅಂತ ಹೇಳಲಾಗಿತ್ತು ಆದರೆ ಅವಿನಾಶ್ ಶೆಟ್ಟಿ ತಮ್ಮ ಬಿಗ್ ಬಾಸ್ ಜರ್ನಿಯನ್ನು ಮುಗಿಸಿ ಮನೆಗೆ ಹೋಗಿದ್ರು ಆದರೆ ಈ ವಾರ ಸಿರಿ ಅವರು ತಮ್ಮ ಜರ್ನಿ ಮುಗಿಸಿ ಮನೆಯಿಂದ ಆಚೆ ಹೋಗ್ತಾರೆ ಅಂತ ಸಾಕಷ್ಟು ಮಾತುಗಳು ಕೇಳಿ ಬರ್ತಾ ಇದೆ ಇನ್ನು ಕೆಲವರ ಪ್ರಕಾರ ಈ ವಾರ ಒಬ್ಬರನ್ನ ಸೀಕ್ರೆಟ್ ರೂಮ್ಗೆ ಕಳುಹಿಸುವ ಸಾಧ್ಯತೆ ಕೂಡ ಇದೆ ಅಂತ ಹೇಳ್ತಾ ಇದ್ದಾರೆ ಒಟ್ನಲ್ಲಿ ಕಾದು ನೋಡಬೇಕು ಅಂತ ಹೇಳ್ತಾ ನಿಮ್ಮ ಪ್ರಕಾರ ಯಾವ ಸ್ಪರ್ಧಿ ಆಚೆ ಬರಬೇಕು ಅನ್ನೋದನ್ನು ಕಮೆಂಟ್ನಲ್ಲಿ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಧನ್ಯವಾದ